ಹಲೋ ಫ್ರೆಂಡ್ಸ್, ನೀವು ನಮ್ಮ ಕನ್ನಡ ಮಾಧ್ಯಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣಿಸ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಸಂಪ್ರದಾಯಗಳು ಇವೆ. ಪ್ರತಿಯೊಂದು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತವೆ. ಕೆಲವೊಮ್ಮೆ ಅವುಗಳನ್ನ ಕೇಳಲು ಹಾಗೂ ನೋಡಲು ಆಶ್ಚರ್ಯವನ್ನ ಸೂಚಿಸಬಹುದು. ಆದರೆ ಅದರ ಹಿಂದೆ ಅನೇಕ ಹಿನ್ನೆಲೆಗಳು ಹಾಗೂ ಕಥೆ ಪುರಾಣಗಳು ಹೊಸೆದುಕೊಂಡು ಬಂದಿರುತ್ತವೆ. ದೇವರಿಗಾಗಿ ಮಾಡುವ ಕೆಲವು ಪದ್ಧತಿಗಳು ಮನುಷ್ಯನ ಜೀವನದಲ್ಲಿ ಬದಲಾವಣೆ ಹಾಗೂ ಶ್ರೇಯಸ್ಸನ್ನ ತಂದುಕೊಡುವುದು ಎನ್ನುವ ಪವಿತ್ರ ನಂಬಿಕೆ ಇರುವುದು ವಿಶೇಷ. ತಿರುಪತಿ ತಿರುಮಲ ದೇವರ ಸನ್ನಿಧಿಯಲ್ಲಿ ಮುಡಿ ನೀಡುವುದರ ಹಿಂದೆ ಒಂದು ಪ್ರಸಿದ್ಧ ಕಥೆಗಿದೆ. ತಿರುಪತಿ ಶ್ರೀನಿವಾಸ ದೇವರ ಮೂರ್ತಿಯನ್ನ ಯಾರೂ ಸ್ಥಾಪನೆ ಮಾಡಿರುವುದಿಲ್ಲ, ಅದು ಸ್ವಯಂ ಉದ್ಭವ ಮೂರ್ತಿ. ತಿರುಮಲ ಬೆಟ್ಟದಲ್ಲಿರುವ ಒಂದು ಹುತ್ತದೊಳಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದರು. ಆಗ ದಿನನಿತ್ಯ ಹಸುವೊಂದು ಅಲ್ಲಿಗೆ ಬಂದು ಹಾಲನ್ನ ಎರೆಯುತ್ತಿತ್ತು. ಶಿವನು ಹಸುವಿನ ರೂಪದಲ್ಲಿ ಬರುತ್ತಿದ್ದ ಎಂದು ಹೇಳಲಾಗುವುದು. ಆ ಹಸು ರಾಜ ಚೋಳ ಅರಸನ ಹಸುಗಳಲ್ಲಿ ಒಂದಾಗಿತ್ತು. ಅಲ್ಲಿರುವ ಹಸುಗಳನ್ನ ನೋಡಿಕೊಳ್ಳಲು ಒಬ್ಬ ವ್ಯಕ್ತಿಯನ್ನ ನೇಮಿಸಲಾಗಿತ್ತು. ಆ ಗೊಲ್ಲನ್ನು ಗಮನಿಸಿದಂತೆ ಕಾಮಧೇನು ಎನ್ನುವ ಹಸುವು ನಿತ್ಯವೂ ಹಾಲನ್ನ ನೀಡುತ್ತಿರಲಿಲ್ಲ. ಆ ಹಸು ಹಾಲನ್ನ ನೀಡದೆ ಇರುವುದಕ್ಕೆ ಆತನಿಗೆ ಅನುಮಾನ ಕಾಡಲು ಪ್ರಾರಂಭಿಸಿತು. ನಿಜವನ್ನ ತಿಳಿದುಕೊಳ್ಳುವ ಉದ್ದೇಶದಿಂದ ಆತನು ಹಸುವನ್ನ ಹಿಂಬಾಲಿಸಿದನು. ಮರೆಯಿಂದಲೇ ಹಸುವನ್ನ ಹಿಂಬಾಲಿಸುತ್ತಾ ಸಾಗಿದಾಗ ಅವನಿಗೊಂದು ಆಶ್ಚರ್ಯ ಕಾದಿತ್ತು. ಕಾಮಧೇನು ಹಸುವು ಉತ್ತವೊಂದರ ಮೇಲೆ ಹಾಲನ್ನ ಎರೆಯುತ್ತಿತ್ತು. ಅದನ್ನು ಕಂಡ ದನಗಾಯಿಗೆ ಕೋಪ ನಿಯಂತ್ರಿಸಿಕೊಳ್ಳಲು ಆಗಲಿಲ್ಲ. ತನ್ನ ಕೈಯಲ್ಲಿದ್ದ ಕೊಡಲಿಯಿಂದ ಹಸುವನ್ನ ಹೊಡೆಯಲು ಮುಂದಾದನು. ಹಸುವಿಗೆ ಹೊಡೆದ ಏಟು ತಪ್ಪಿ ಹುತ್ತಕ್ಕೆ ತಗಲಿ ಶ್ರೀನಿವಾಸನ ತಲೆಗೆ ತಗುಲಿತು. ಕೊಡಲಿ ತಾಗಿರುವ ತಲೆಯ ಭಾಗಕ್ಕೆ ಕೂದಲು ಹೋಯಿತು. ನಂತರ ಶ್ರೀನಿವಾಸನ ಪರಮ ಭಕ್ತೆ ನೀಲಾದೇವಿಯು ತನ್ನ ಕೂದಲನ್ನ ಕತ್ತರಿಸಿ ಶ್ರೀನಿವಾಸನಿಗೆ ನೀಡಿದರು. ಆಗ ನೀಲಾದೇವಿಯ ಭಕ್ತಿ ಹಾಗೂ ಕೆಲಸಕ್ಕೆ ಮೆಚ್ಚಿದಂತಹ ಶ್ರೀನಿವಾಸನು ನೀಲಾದೇವಿಗೆ ಒಂದು ವರವನ್ನ ನೀಡಿದನು. ಕಲಿಯುಗದಲ್ಲಿ ಭಕ್ತರು ನನ್ನ ಕ್ಷೇತ್ರಕ್ಕೆ ಬಂದು ಮುಡಿಯನ್ನ ನೀಡುತ್ತಾರೆ, ಆ ಮುಡಿಗಳು ನಿನಗೆ ಅರ್ಪಣೆಯಾಗಲಿ ಎಂದು ಹೇಳಿದನು. ಈ ಹಿನ್ನೆಲೆಯಲ್ಲಿ ಭಕ್ತರು ಈಗಲೂ ಸಹ ತಲೆ ಕೂದಲನ್ನ ದೇವರಿಗೆ ಅರ್ಪಿಸುತ್ತಾರೆ. ಅದು ನೀಲಾದೇವಿಯ ಮೂಲಕವೇ ಪರಮಾತ್ಮನಾದ ಶ್ರೀನಿವಾಸನಿಗೆ ಅರ್ಪಣೆಯಾಗುತ್ತದೆ. ನೀಲಾದೇವಿ ಜೋಡಿಸಿದ ಕೂದಲುಗಳೇ ಈಗಲೂ ಪರಮಾತ್ಮನ ಹಿಂಭಾಗದ ತಲೆಯಲ್ಲಿ ಇವೆ, ಹಾಗೂ ಸ್ವಾಮಿಯ ತಲೆಯ ಮೇಲೆ ಹೊಡೆದಿರುವ ಗಾಯಗಳು ಆಗಿವೆ. ಅದಕ್ಕಾಗಿಯೇ ಶ್ರೀನಿವಾಸ ದೇವರಿಗೆ ತಲೆಯ ಭಾಗಕ್ಕೆ ಗಂಧವನ್ನು ಹಚ್ಚುವ ಸಂಪ್ರದಾಯವೂ ಕೂಡ ನಡೆದುಕೊಂಡು ಬಂದಿದೆ. ಮುಡಿಕೊಡುವುದಕ್ಕೆ ಆಧ್ಯಾತ್ಮಿಕ ಕಾರಣಗಳು ಸಹ ಇವೆ. ವ್ಯಕ್ತಿಗೆ ನೈಸರ್ಗಿಕವಾಗಿ ಬಂದಿರುವ ಕೂದಲು ಸೌಂದರ್ಯವೆನಿಸಿಕೊಳ್ಳುತ್ತದೆ. ಸೌಂದರ್ಯದಲ್ಲಿ ಕುಂದುಂಟಾಗುವುದು ಮಾನವನಿಗೆ ಇಷ್ಟವಿಲ್ಲದ ಸಂಗತಿ. ಕೂದಲನ್ನ ಬೋಳಿಸಿದರೆ ಸೌಂದರ್ಯ ಹಾಳಾಗುವುದು ಎನ್ನುವುದು ಎಲ್ಲರ ಮನಸ್ಸಿನಲ್ಲಿಯೂ ಇರುವ ಸತ್ಯ. ಹಾಗಾಗಿ ಕೂದಲನ್ನ ಅಹಮ್ಮಿನ ಸಂಕೇತವೆಂದು ಹೇಳಲಾಗುತ್ತದೆ. ಕೆಲವು ಸಾಮಾಜಿಕ ಶಿಕ್ಷೆಯಲ್ಲಿ ಕೂದಲನ್ನ ತೆಗೆಯುವುದು ವ್ಯಕ್ತಿಗೆ ನೀಡುವ ಶಿಕ್ಷೆಗೆಂದು ಪರಿಗಣಿಸಲಾಗುವುದು. ಸಾಮಾನ್ಯವಾಗಿ ವ್ಯಕ್ತಿಯು ಕೂದಲನ್ನ ಕತ್ತರಿಸಲು ಇಷ್ಟಪಡುವುದಿಲ್ಲ. ಹಾಗೊಂದು ವೇಳೆ ಮಾಡಿದರೆ ಅದರ ಹಿಂದೆ ಮಹತ್ವದ ಕಾರಣಗಳಿರುತ್ತವೆ. ಕೂದಲು ಕತ್ತರಿಸುವುದನ್ನ ಕಲ್ಯಾಣ ಕಟ್ಟವೆಂದು ಕರೆಯಲಾಗುತ್ತದೆ. ಅದನ್ನ ಅಹಂಕಾರವನ್ನ ತೊರೆಯುವ ಮತ್ತು ತ್ಯಾಗ ಮಾಡುವ ಒಂದು ಪರಿ ಮತ್ತು ಸಮರ್ಪಣೆ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ತಿರುಪತಿಯಲ್ಲಿ ಕೂದಲನ್ನ ತೆಗೆಯುವುದು ಎಂದರೆ ವ್ಯಕ್ತಿ ತನ್ನ ಅಹಮ್ಮನ್ನ ಮತ್ತು ಅಹಂಕಾರವನ್ನ ತೊರೆದು ದೇವರಿಗೆ ಶರಣಾಗುವುದು ಎನ್ನುವ ಸಂದೇಶವನ್ನು ನೀಡುತ್ತದೆ. ಇದಿಷ್ಟು ತಿರುಪತಿಯಲ್ಲಿ ದೇವರಿಗೆ ಮುಡಿಕೊಡುವುದರ ಹಿಂದಿರುವ ಕತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾಧ್ಯಮ ಚಾನಲ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.